ಏನಮ್ಮ ಸ್ನೇಹ ಒಬ್ಬಳೇ ಬಂದಿದ್ಯಾ ಅಳಿಯಂದ್ರ ಬರ್ಲಿಲ್ವಾ ಅದನ್ನ ನೀನು ಅಳಿಯಂದ್ರ ಹತ್ರನೇ ಫೋನ್ ಮಾಡಿ ಕೇಳು ಏನಮ್ಮ ಮತ್ತೆ ಜಗಳ ಆಡ್ಕೊಂಡು ಬಂದ್ಯಾ ಜಗಳ ಆಡೋ ಪುರ್ಸತ್ತಾದ್ರೂ ನೀನು ಅಳಿಯಂಗ್ ಎಲ್ಲಿದೆ ಅಪ್ಪ ಅವನಿಗೆ ಅವನ ಹಳೆ ಅತ್ತೆ ಮಾವನ ಸೇವೆ ಮಾಡೋದೇ ಒಂದು ದೊಡ್ಡ ಕರ್ತವ್ಯ ಆಗಿಬಿಟ್ಟಿದೆ तवर मने बंदी गंड वूर केर मातीला वापस गंडन मने हाद्रे पाप अल केर मोदे तन मोदलने हिंटी अप्प अम्म बंद मंगलगौरी अप्प अम्म नम मने बंद अदना नोडी नन मनसु केट्टोयतु इष्टक्को अवरु याक नम मने बरबेको याक बरबेको स्नेहा स्नेहा निंतको अल मंगल गौरी यार अड़ी अंदर मोदलने हेंडती अल्वाबू वे मू पाप मगन कल्क बेसर दी कष्ट सुख हेको बंदी नोड़क नहीं बंदी मगू सत्ताे मगुसोदे वो पुट मगू कूड़ा इला अलग संबंध मुगीत अलिया बेरे मद्वे आगदे चूर बर सरी अ बेरे मद्वे आगे संसार बर सरी अप या बर नोड़ मगले नानु निन्न परवाग निल्ती सरी आदरे नीन सरी अल मगले नोड़म्मा ना जीवन दुडतन बेसको आग नम जीवन दुडदा कानते अदनबिट्टु सण्णतन योचने जीवन चिक्कदागिरुत्ते नम सरे चिक्कदागे कानतारे कणम्मा आयतम्मा मंगल गौरी जगह नीनिया अंत आग ना राजीव मन हमारे हेगम्मा नानी ना सत्तिल्वल्ल स्नेहा नोड़ दयमाडि मतडबेड़ा नान उद्देश अर्थमको अल्लम्मा एदुरुगडे तप्पिगिंत दोड्ड तप्पु नावे मातार्तीवि अदन्न नम्म मनसल्लि नावु सरि अन्कोंडु अदन्न क्षमिसुत्तिर्तीवि अदे चिक्क तप्पुगळन्नु बेरेयवरु माडिदाग अदन्ने दोड्ड तप्पु अंत अरचुत्तिर्तीवि कणम्म नम्मन्न नावु क्षमिसिकोळ्तीवल्ल हागे एदुरुगडे इरोवन्न क्षमिसिदाग मात्र अदु जीवन अंत अन्सिकोळ्ळुत्ते इल्लांद्रे अदु नरक अंत अन्सिकोळ्ळुत्ते मगळे इंत वेदांत चंद बद चला कण नोड़ ना हेग बदकती नम मन हेगा योचने मेले नम भविष्य निर्धार आगते नन नो अर्थ आगते संकट अर्थ आगते नगू भिन्नवारु नगू एलता अपन आसे कण हाँ गोत मगे इन्े कूतगे ताली बीड़ो अस्ट्री मंगल गौरी स्नेहिते चेन्नी मंटपक बंदो बंद नन कथे हेद्लो मंगल गौरी आलरे मद्वे आगदे राजीवन हेंडती अंत सत्य बेरवर गे अय आयु जीवन हालांकि अद्दाटके नानु चेन्नी रूम कूड़ हाकि मदवे नडस्ते कणम्म बेड माव अपाय हेतने एलू जो ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಕಾರಣ ಇಲ್ಲದೆ ನೀವು ಹೀಗೆಲ್ಲ ಹೇಳೋದಿಲ್ಲ ಅಳಿ ಅಂದ್ರೆ ಅಂತದ ಏನ್ ಕಾರಣ ಅಣ್ಣ
ನಾನು ಹೇಳೋದನ್ನ ಕೇಳು, ದಯವಿಟ್ಟು ನನ್ನ ಮಾತು ಕೇಳು. ನೀನು ದುಡುಕಿ ತಪ್ಪು ಮಾಡ್ತಾ ಇದ್ದೀಯಾ. ಇಷ್ಟು ದಿವಸ ನಾನು ದುಡುಕದೆ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಅಲ್ಲಿಂದ ಬಂದ ತಕ್ಷಣ ನನ್ನ ಲೆಕ್ಕ ಎಲ್ಲ ಚುಕ್ತ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಸರಿ ಹೋಗ್ತಾ ಇತ್ತು. ಅಣ್ಣ, ನೀನು ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀಯಾ? ನನ್ನ ಮಾತು ಸ್ವಲ್ಪ ಆದರೂ ಕೇಳು. ಇಷ್ಟು ದಿವಸ ನಿನ್ನ ಮಾತು ಕೇಳಿದ್ದೀನಿ, ನೀನು ಹೇಳಿದಾಗೆ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಇದ್ದಿದ್ದು ಎರಡೇ ಗುರಿ. ಒಂದು ಶತ್ರುಗಳನ್ನ ನಾಶ ಮಾಡಬೇಕು ಅನ್ನೋದು, ಇನ್ನೊಂದು ನನ್ನ ಹೆಂಡತಿ ಮಗುನ ನೋಡಬೇಕು ಅನ್ನೋದು. ಆದರೆ ಹೆಂಡತಿ ಬದುಕಿಲ್ಲ ಅನ್ನೋದು ಗೊತ್ತಾಗಿದೆ, ಮಗಳನ್ನ ನೋಡಾಗಿದೆ. ಅವಳು ಬದುಕು ಚೆನ್ನಾಗಿರಬೇಕು ಅಂತ ಬಯಸೋ ಟೈಮಲ್ಲಿ ಎಲ್ಲಿಂದ ಒಬ್ಬ ಬಂದು ಅವಳನ್ನ ಮದುವೆ ಆಗ್ಬಿಟ್ಟ. ಈಗ ಅವಳು ನಮ್ಮ ಶತ್ರುಗಳ ಜೊತೆ ಸೇರ್ಕೊಂಡಿದ್ದಾಳೆ. ಈಗ ಅವನನ್ನ ಮುಗಿಸ್ಬೇಕು ಅಷ್ಟೇ. ಮುಗಿಸಿದ್ರೆ ನನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅವನನ್ನು ಮುಗಿಸ್ದೆ ನಾನು ಬದುಕಿರೋದಲ್ಲಿ ಅರ್ಥನೇ ಇಲ್ಲ ತನಿಷಾ. ಅಣ್ಣ ಸರಿ ಬಿಡು, ಸೇಡು ಅನ್ನೋ ಭಾವನೆ ಬರೋದೆ ಅದನ್ನ ತೀರ್ಸ್ಕೊಬೇಕು ಅಂದಾಗ ತೀರ್ಸ್ಕೊಳ್ಳೋಣ. ಆದ್ರೆ ಅದಕ್ಕೆ ಸಮಯ ಇದೆ ಅಲ್ವಾ? ಈ ತರ ದುಡುಕಿ ತಗೊಳ್ಳೋ ನಿರ್ಧಾರಗಳಿಂದ ದೊಡ್ಡ ತಪ್ಪು ಕೂಡ ಆಗುತ್ತೆ. ಏನ್ ಅಳಿಂದ್ರೆ ಇದು ಸೌಂದರ್ಯ ಬದುಕಿದಳೆ ಅಂತ ಹೇಳ್ತಾ ಇದ್ದೀರಾ? ನೀವೇನು ಯೋಚನೆ ಮಾಡಬೇಡಿ ಮಾವ, ನಾನು ನೋಡ್ಕೊಂತೀನಿ. ಅಲ್ಲ ಪೊಲೀಸಪ್ಪ, ಆ ಸೌಂದರ್ಯ ಬದುಕಿದಾಳೆ ಅನ್ನೋದನ್ನ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ನನಗೆ ಯಾಕೋ ನೀವ್ ಅರೆಸ್ಟ್ ಮಾಡಿರೋ ಆ ದುಷ್ಟ ನಿಮ್ ದಿಕ್ ತಪ್ಪಿಸೋದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾನೆ, ಇದರಿಂದ ಇರೋ ದುಷ್ಟನ ಬಚಾವ್ ಮಾಡೋದಕ್ಕೆ ಸುಳ್ಳು ಹೇಳ್ತಿದ್ದಾನೆ ಅನ್ಸ್ತಿದೆ. ಇಲ್ಲ ಮಂಗಳ ಗೌರಿ ಅವರೇ, ಒಬ್ಬ ಸುಳ್ಳು ಹೇಳ್ತೀಯನ ಇಲ್ವಾ ನಿಜ ಹೇಳ್ತೀಯನ ಅಂತ ಪೊಲೀಸರಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸತ್ಯ ಹೇಳಿದ್ರು ಜೈಲು, ಸುಳ್ಳು ಹೇಳಿದ್ರು ಜೈಲು ಅಂತ ಗೊತ್ತಾದ್ಮೇಲೆ ಅವನ್ ಯಾಕೆ ಸುಳ್ಳು ಹೇಳ್ತಾನೆ? ಅವನ್ ಸತ್ಯ ಹೇಳೋದ್ರಿಂದ ಅಪ್ರೂವರ್ ಆಗೋದ್ರಿಂದ ಶಿಕ್ಷೆ ಕಡಿಮೆ ಆಗುತ್ತೆ ಅಂದ್ಮೇಲೆ ಅವನ್ ಯಾಕೆ ಸತ್ಯ ಹೇಳದೆ ಇರ್ತಾನೆ? ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆಯೋ ಹಾಗೆ ಹೇಳೋ ಜನ ನಾ ತುಂಬಾ ನೋಡಿದ್ದೀನ. ಸುಳ್ಳೇ ಜೀವನ ಮಾಡ್ಕೊಂಡು ಬದುಕಿರೋರು ತುಂಬಾ ಜನ ನನ್ನ ಜೀವನದಲ್ಲಿ ಬಂದು ಹೋಗಿದ್ದಾರೆ. ನೀವು ಅರೆಸ್ಟ್ ಮಾಡಿರೋ ಆರೋಪಿ ಸತ್ಯ ಹೇಳದೆ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅದಾದ್ಮೇಲೆ ಸೌಂದರ್ಯ ಸತ್ಲು ಅಂತ ನ್ಯೂಸ್ ಬಂದ್ಮೇಲೂ ಶಂಕರ ಮತ್ತೆ ಸೌಂದರ್ಯ ಭೇಟಿ ಆದ್ರಂತೆ. ಸೊ ಅವಳು ಸತ್ತಿಲ್ಲ ಅನ್ನೋದು ಕನ್ಫರ್ಮ್. ಅವನ್ ಮಾತಿಂದ ಮಾತ್ರ ನಾನು ಈ ನಿರ್ಧಾರಕ್ಕೆ ಬಂದಿಲ್ಲ. ಅವನ್ ಅದನ್ನ ಹೇಳಿದ್ಮೇಲೆ ನನಗೆ ಅನುಮಾನ ಶುರು ಆಯ್ತು. ಸೌಂದರ್ಯ ಬ್ಲಡ್ ಗ್ರೂಪ್ ಡೀಟೇಲ್ಸ್ ಎಲ್ಲ ತೆಗೆದ್ ನೋಡಿ ಅವ ಸಿಕ್ಕಿದ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ಗೆ ಕಾಲ್ ಮಾಡಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಸೌಂದರ್ಯದ ಬಾಡಿ ಅಲ್ಲ ಅಂತ. ಇದೆಲ್ಲ ನೋಡ್ತಿದ್ರೆ ಅವತ್ ನನ್ ಮೇಲೆ ಫೈರಿಂಗ್ ಆಗಿದ್ದು, ಜಾಕೆಟ್ ಅಲ್ಲಿ ಬಾಂಬ್ ಹಾಕಿ ನಿಮ್ಮನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದು ನನಗೆ ಸೌಂದರ್ಯನೇ ಅಂತ ಅನಿಸ್ತಿದೆ. ಇಲ್ಲ ಪೊಲೀಸಪ್ಪ, ಅದೇಗ್ ಸಾಧ್ಯ? ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿರೋಕ್ ಸಾಧ್ಯ? ಅದು ಅಲ್ಲದೆ ಅವ್ರ ಗುರಿ ಇರೋದು ನನ್ ಮೇಲಲ್ಲ, ಅಪ್ಪು ಮೇಲೆ. ನಾವ್ ಅದನ್ನ ಕಂಡಿಡಿಬೇಕು. ನಾನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದೆ ಮಂಗಳ ಗೌರಿ ಅವರೇ. ಅಪ್ಪುನ ಟಾರ್ಗೆಟ್ ಮಾಡಕ್ಕೆ ಕಾರಣಗಳೇ ಇಲ್ಲ. ಯಾಕೆ ಪೇಷಂಟ್ ಬೇಜಾರಾಗ್ತಿದ್ಯಾ? ಇಲ್ಲ, ಖುಷಿಗೆ ಕುಣಿಬೇಕು ಅನ್ಸ್ತಿದೆ. ಕುಣಿ, ಎರಡರಲ್ಲಿ ಒಂದು ಟೀಮ್ ಗೆಲ್ಲುತ್ತೆ, ಆ ಖುಷಿ ಕುಣಿ. ನಿಮಗೆ ಯಾವ ಟ್ರೀಟ್ಮೆಂಟ್ ಕೊಟ್ರೆ ಬೇಜಾರು ಹೋಗುತ್ತೆ? ಯಾವ ಟ್ರೀಟ್ಮೆಂಟ್ ಬೇಡ, ರಿಮೋಟ್ ಕೊಟ್ರೆ ಸಾಕು, ನನ್ನ ಮ್ಯಾಚ್ ನೋಡ್ಬೇಕು. ನನಗೆ ಮ್ಯಾಚ್ ಆಗದೆ ಇರೋ ನಿನ್ನ ಮದುವೆ ಆಗಿದ್ದೀನಲ್ಲ, ಅದಕ್ಕೆ ನೀನು ಕ್ರಿಕೆಟ್ನ ಜಾಸ್ತಿ ನೋಡೋದು. ನನಗೆ ಸಿಟ್ಟು ಬಂದಿದೆ. ನನಗೂ ಅಷ್ಟೇ. ಮಾತಾಡ್ಬೇಡ. ನೀವು ಅಷ್ಟೇ. ನನ್ನ ಮುಖ ನೋಡ್ಬೇಡ. ಏ, ಮುಖ ನೋಡ್ತಾರೆ. ಓ, ನಿನ್ನ ಮುಖ ನೋಡಕ್ಕೆ ನಿನ್ನೇನು ಸುರಸುಂದರ ಅಂಗನ? ನೀವು ಅಷ್ಟೇ, ಸುಮಾರೇ. ಸರಿ ಆಯ್ತು ತಗೋ.